ಸೊ ನೀವು ಆಕ್ಚುಲಿ ನೀವು ವರ್ಕೌಟ್ ಎಲ್ಲ ಮಾಡೋದ್ ನಾನು ನೋಡಿದೀನಿ. ಸೊ ಆದ್ರೆ ಗರಡಿ ಅಲ್ಲಿ ನೀವು ನಿಜವಾಗ್ಲು ಈ ಒಂದು ಮೂವಿಗೆ ಏನೇನು ನಿಮ್ಮ ಲುಕ್ ವೈಸಸ್ ಎಲ್ಲ ಏನೇನು ಚೇಂಜ್ ಮಾಡ್ಕೊಂಡಿದ್ರಿ? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಫಸ್ಟು ಭಟ್ರು ಹೇಳಿದ್ರು ವರ್ಕೌಟ್ ಮಾಡಬೇಡ ಅಂತ, ಆಮೇಲೆ ವರ್ಕೌಟ್ ಮಾಡು ತಿರ್ಗಿ ಆಮೇಲೆ ಮಾಡಬೇಡ ಅಂದರು. ಸ್ವಲ್ಪ ಕನ್ಫ್ಯೂಷನ್ ಇದ್ದೆ, ಆಮೇಲೆ ಒಂದು ಕ್ಲಾರಿಟಿಗೆ ಬಂದ್ವಿ, ಇಲ್ಲ ಹೊಟ್ಟೆ ಹೊಟ್ಟೆ ಕರೆಸ್ಕೋ ಅಂತ, ಫಸ್ಟ್ ಹೊಟ್ಟೆ ಬಿಡು ಅಂತಂದ್ರು. ಆಮೇಲೆ ಒಂದು ಫೋಟೋ ಇದೆ, ಫಸ್ಟ್ ಸ್ಟಾರ್ಟಿಂಗ್ ಫೋಟೋ, ಅದನ್ನು ಗಾಡಿ ಮನೆಗೆ ಹೋಗ್ಬಿಟ್ಟು ಒಂದು ಫೋಟೋ ಕಳಿಸು ಅಂತಂದ್ರು. ಕಳಿಸ್ದೆ, ಇವಾಗ ಪಕ್ಕ ಇದೆಯಾ ಹಿಂಗೆ ಇರಲಿ ಅಂತಂದ್ರು. ಆಮೇಲೆ ಹೊಟ್ಟೆ ಕಟ್ ಮಾಡು, ಹೊಟ್ಟೆ ಕಟ್ ಮಾಡು ಅಂತ ಡೈಲಿ ಫೋನ್. ಫೋಟೋ ತೆಗೆಸ್ಬೇಕಾದ್ರೆ ಹೊಟ್ಟೆ ಒಳಗಡೆ ಎಳೆದು ಹಿಡ್ಕೊಳ್ಳೋನು, ಅದನ್ನ ನೋಡ್ಬಿಟ್ಟು ನಾವು ನೆಟ್ಟಿಗಿದೀವಿ ಅಂತ ನಾನು ಸಾಕೋಣ ಇದು ಮತ್ತೆ ಜಾಸ್ತಿ ತೊಗೊ ತೆಗಿಬಿಡ ನೋಡಿದ್ರೆ ಸ್ವಲ್ಪ ಬಂದಿತ್ತು. ಅದು ಹೇಳಿ ನೀನು, ಅಲ್ಲ ನೀವು ಫಸ್ಟ್ ನೀವ್ ಏನ್ ಹೇಳಿದ್ದು ಹೊಟ್ಟೆ ಬೆಳೆಸ್ಕೊ, ಯಾಕಂದ್ರೆ ಗಡಿಲಿ ಪೈಲಾನ್ಗಳು ಆಕ್ಚುಲಿ ಇರೋದೆ ಹೊಟ್ಟೆ ಬೆಳೆಸ್ಕೊಂಡಿರೋದು, ಯಾರು ಸಿಕ್ಸ್ ಪ್ಯಾಕ್ ಇರೋ ಪೈಲಾನ್ಗಳು ಯಾರು ಇಲ್ಲ. ಸೊ ಯೂಶಲಿ ನಮ್ಮ ಪೈಲಾನ್ಗಳು ಹಿಂದೆಗಡೆ ನೋಡ್ಬೋದು ನೀವು, ಒರಿಜಿನಲ್ ಪೈಲಾನ್ಗಳು ಯೂಸ್ ಮಾಡಿದೀವಿ. ಸೊ ಆ ಪೈಲಾನ್ಗಳು ಅಷ್ಟೇ ಅವ್ರು ಹೇಳೋದದು, ಹೊಟ್ಟೆ ಆಕ್ಚುಲಿ ಇರಬೇಕು. ಯಾಕೆ ಅಂತಂದ್ರೆ ನಿಂತ್ಕೊಂಡ್ರೆ, ಗಟ್ಟಿ ನಿಂತ್ಕೊಂಡ್ರೆ ಹೊಟ್ಟೆ ತೂಕ ತಡೆಯುತ್ತೆ. ಸೊ ಬೆಂಡ್ ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ ಅದು ಹೊಟ್ಟೆ ಇರಬೇಕು ಅಂತಾರೆ. ಓಕೆ, ಸೊ ನಾನು ಇದು ಗೊತ್ತಿರಲಿಲ್ಲ ಆಕ್ಚುಲಿ ನನಗೆ. ಆಕ್ಚುಲಿ ಇದು ರೀಸನ್, ಮೊಸರು ಹಾಕಿದ್ರೆ ಸ್ವಲ್ಪ ಬಿಗಿನಿಂಗ್ ಅಲ್ಲಿ. ಆಲ್ರೈಟ್, ಸೊ ಕೊನೆಯದಾಗಿ ನಿಮ್ಮ ಒಂದು ನೀವು ಜನರಿಗೆ ಹೇಳುವಂಥದ್ದು, ನಿಮ್ಮ ಒಂದು ಸಂಪೂರ್ಣವಾದಂಥ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ಹೇಗಿತ್ತು ಎಲ್ಲವನ್ನು ನಮ್ಮ ಮಾಧ್ಯಮದವರಿಗೆ ತಿಳಿಸ್ಬೇಕು. ಇದು ನಮ್ಮ ಒಂದು ದೇಸಿಯ ಸೊಗಡು, ಇದು ಒಂದು ಗರಡಿ ಅನ್ನೋದು ಏನಿದೆ, ಒಂದು ಕುಸ್ತಿ ಕ್ರೀಡೆ ಏನಿದೆ, ಇದೊಂದು ನಮ್ಮ ಒಂದು ದೇಸಿಯ ಒಂದು ಸೊಗಡು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಇದು ಇತ್ತೀಚೆಗೆ ಒಂದು ಸ್ವಲ್ಪ ಕಮ್ಮಿನೇ ಆಗಿದೆ, ಬಟ್ ಮೈಸೂರು ಕಡೆ ಇದೆ, ಸ್ವಲ್ಪ ಕಡೆ ಇನ್ನು ಹಂಗಂಗೆ ಇದೆ. ಬಟ್ ಇದು ಜಾಸ್ತಿ ಆಗಲಿ, ಆಮೇಲೆ ಈ ಒಂದು ಕ್ರೀಡೆಗೆ ನಾವು ಎಷ್ಟು ಬೆಲೆ ಕೊಡ್ತೀವಿ ಅಷ್ಟು ನಮಗೆ ಒಂದು ಲಾಸ್ಟ್ ಟೈಮ್ ಭಟ್ರು ಹೇಳಿದರು, ಪೈಲ್ವಾನ್ರು ಅಂದರೆ ಹೇಗಿದ್ರು ಮುಂಚೆ ಅಂದ್ಬಿಟ್ಟು ಅಂತ. ಸೊ ಈ ಒಂದು ಊರನ್ನ ಕಾಯ್ತಿದ್ದವರ ಪೈಲ್ವಾನ್ರು ಅಂತ. ಸೊ ಅಂಥ ಒಂದು ಪೈಲ್ವಾನ್ರು ಇವತ್ತು ಕಾಣಿಸ್ಕೋತೀರಿ ಹೆಚ್ಚಾಗಿ, ಯಾಕೆಂದರೆ ಅದಕ್ಕೊಂದು ಏನಂತಾರೆ ವಸತಿ ಆಗಿರ್ಬೋದು ಅಥವಾ ಅದಕ್ಕೊಂದು ಏನೋ ಒಂದು ಪ್ರಾಮಿನೆನ್ಸ್ ಇಲ್ಲ ಅದಕ್ಕೆ. ಸೊ ಆ ಪ್ರಾಮಿನೆನ್ಸ್ನ ಎಲ್ಲೋ ಒಂದು ಕಡೆ ನಾವು ಒಂದು ಸ್ವಲ್ಪ ಎತ್ತಿಡ ತೋರಿಸುವಂಥ ಒಂದು ಪ್ರಯತ್ನ ಪಟ್ಟಿದ್ದೀವಿ. ಆ ಪ್ರಯತ್ನ ಹೇಗಿರುತ್ತೆ ನಮ್ಗೆ ಗೊತ್ತಿಲ್ಲ, ಹೇಗೆ ಜನ ರಿಸೀವ್ ಮಾಡ್ತೀರಿ ಅಂತ ಗೊತ್ತಿಲ್ಲ, ಬಟ್ ಒಂದು ಒಳ್ಳೆಯ ಪ್ರಯತ್ನ ಪಟ್ಟಿದ್ದೀವಿ. ಆ್ಯಂಡ್ ಇದೊಂದು ಅದ್ಭುತವಾದ ಸಿನಿಮಾ ಅನ್ನೋದಕ್ಕಿಂತ ಒಂದು ಅದ್ಭುತವಾದ ಒಂದು ನಿಮಗೊಂದು ವಿಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಸಿನಿಮಾ ನೋಡಬೇಕಾದ್ರೆ ಬೇರೆ ಒಂದು ಪ್ರಪಂಚಕ್ಕೆ ಹೋಗೋದು ನಿಜ, ಯಾಕೆಂದ್ರೆ ನಾನೇ ಸುಮ್ಮನೆ ವಿತೌಟ್ ರೀರೆಕಾರ್ಡಿಂಗ್ ವಿತೌಟ್ ಎನಿಥಿಂಗ್ ಏನೂ ಇಲ್ಲದೆ ಡಬ್ಬಿಂಗ್ ಇರಲಿಲ್ಲ, ಸುಮ್ಮನೆ ನೋಡಬೇಕಾದ್ರೆ ಅದು ನಾನು ಮಾಡಿದ್ದೀನಿ ಅನ್ನೋದೇ ನನ್ಗೆ ಮರ್ತೋಗಿತ್ತು. ಸೊ ಆ ಇನ್ವಾಲ್ವ್ಮೆಂಟಲ್ಲಿ ಹೊರಟದೆ. ಸೊ ಎಲ್ಲೋ ಒಂದು ಕಡೆ ಅನಿಸುತ್ತೆ ಆ ಸಿನಿಮಾ ಬೇರೆಯವ್ರಿಗೆ ಅಥವಾ ಜನಕ್ಕೆ ತುಂಬ ಹೆಚ್ಚಾಗಿ ನಾಟುತ್ತೆ ಅಂತ. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ, ಆ್ಯಂಡ್ ಎಲ್ಲ ಮಾಧ್ಯಮದವರು ಇದಕ್ಕೆ ಒಂದು ಅದ್ಭುತವಾದಂಥ ನಮಗೊಂದು ಸಪೋರ್ಟ್ನ ನಮಗೆ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಗರಡಿ ಚಿತ್ರಕ್ಕೆ ನಮ್ಮ 2 ತಿಂಗಳ ತನಕ ಮೈಸೂರಿನ ಗರಡಿ ಮನೆಯಲ್ಲಿ ಆಕ್ಚುಲ್ ಆಗಿ ಕುಸ್ತಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಮೈಕೈ ನೋವು ಮಾಡಿಕೊಂಡು ಕುಸ್ತಿ ಪ್ರಾಕ್ಟೀಸ್ ಮಾಡಿ ಗರಡಿ ಸೆಟ್ಗೆ ಬಂದು ಫಿಲ್ಮ್ ಮಾಡಿದ್ದಾರೆ. ಅದಕ್ಕೆ ಅವರಿಬ್ಬರ ಎಫರ್ಟ್ಗೆ ಕೂಡ ನಾವು ಧನ್ಯವಾದ ಹೇಳ್ತೀನಿ. ಇದಕ್ಕೆ ಥ್ಯಾಂಕ್ಸ್ ಹೇಳಬೇಕು ದೇಸಿ ಗೌಡ್ರಿಗೆ ಆ್ಯಂಡ್ ಭಟ್ರಿಗೆ, ಬಿಕಾಸ್ ದೇಸಿ ಗೌಡ್ರು ಮೈಸೂರು ಪೈಲ್ವಾನ್ ಅವರು, ಅವ್ರ ಹತ್ರ ಕಲಿಬೇಕು, ನೀವು ಕಲಿತು ಮಟ್ಟಿಲೇ ಕಲಿಬೇಕು, ಗರಡಿ ಮನೆಯಲ್ಲೇ ಕಲಿಬೇಕು ಅಂತ ಹೇಳಿ ನಮಗೆ ಗೌಡ್ರಿಗೆ ಇದು ಮಾಡಿಸಿ ನಿನ್ನ ಜೊತೆ ಮಾಡಿಸಿ ಅಲ್ಲೇ ಒಂದು ಹೆಚ್ಚು ಕಮ್ಮಿ 1.5 ತಿಂಗಳು ಸಾಕು ಮೈಕೆ ನೋತೈತೆ ಮೈಕೆ ನೋತಿದ್ರು, ಏಯ್ ಇರಲೇ ಮಾಡ್ಲಾ ಇರಲೇ ಮಾಡ್ಲಾ ಅನ್ನೋರು ಮಾಡ್ತಿದ್ವಿ. ಆ ಒಂದು ಇನ್ಸ್ಪಿರೇಷನ್ ನಮಗೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.